ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ತಮ್ಮನ್ನ ತಾವು ಸಂಸತ್ವ ಎಂದ್ರೆ ಎಲ್ಲಾ ಕಾಲದಲ್ಲೂ ಹಿಂದುತ್ವದ ಬಗ್ಗೆ, ಧರ್ಮದ ಬಗ್ಗೆ, ಧರ್ಮದ ಧ್ವನಿ ಎತ್ತುವಂತಹ ಏಕೈಕ ನಾಯಕ ಅಂದ್ರೆ ಈಶ್ವರಪ್ಪ ಅವರು ಅಂತ ಹೇಳ್ತಕ್ಕಂಥದ್ರಲ್ಲಿ ಆನಂದ್ ಗುರುಜಿ ಮಾತ್ರ ಅಲ್ಲ, ಎಲ್ಲಾ ಜಗದ್ಗುರುಗಳು ಎಲ್ಲಾ ಸಾಧುಸಂತರು ಹೇಳುವ ಮಾತು. ಯಾಕೆಂದ್ರೆ ಅವರ ಧ್ವನಿಯಲ್ಲಿ ಎಲ್ಲ ಶಕ್ತಿ ಇದೆ. ಅಂತಹದ್ರಲ್ಲಿ ಈ ಬಾರಿ ಆಗಿರ್ತಕ್ಕಂತಹ ಒಂದಷ್ಟು ಅಚಾತುರ್ಯಗಳು, ಆ ಅಚಾತುರ್ಯಗಳು ಆದಷ್ಟು ಬೇಗ ಸರಿ ಹೋಗಿ ಪುನಃ ಅವರ ರಾಜ್ಯದಲ್ಲಿ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ ಸಿಗಲಿ ಎಂಬತಕ್ಕಂಥದ್ದೇ ಈ ನಿಮ್ಮ ಆನಂದ ಗುರುಜಿಯ ಮಾತು. ಯಾಕೆಂದ್ರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಹಿಂದುತ್ವಕ್ಕಿನ್ನ ಮನೆಯ ಕಣ್ಣು ಒಂದು ಹೆಣ್ಣು ಅಂತ ಹೇಳ್ತಾರೆ. ಅಂತ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ತುಂಬುವ ಕಾಯಕವನ್ನು, ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂತಹ ಶಕ್ತಿ ತುಂಬುವಂತಹ ಕಾಯಕವನ್ನು ಮಾಡುವ ಕೆಲಸ ಇದೆಯಲ್ಲ, ಅದು ಈಶ್ವರಪ್ಪ ಅವರ ಕುಟುಂಬ ಅವರಾಗ್ಲಿ ಅವರ ಮಗ ಆಗ್ಲಿ ನಡೆಸಿಕೊಂಡು ಬಂದಿದ್ದಾರೆ, ಅದು ನಡೀಲಿ. ಹಾಗಾಗಿ ಶಿವಮೊಗ್ಗದಲ್ಲಿ ಒಂದು ಹೊಸ ಒಂದು ಅಭಿಯಾನ ಆಗಬೇಕಾಗಿದೆ. ಅದಕ್ಕಾಗಿ ಆದಷ್ಟು ಬೇಗ ತಾಯಿ ಮಾಲಿಕಾಂಬಳಲ್ಲೂ ಸಹಿತ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಬಂದಿದ್ದೇನೆ. ಒಳ್ಳೆಯದಾಗಿ.